ಏನಿದು, ಇವಳು ಹೀಗೆ ಲುಕ್ ಕೊಡ್ತಿದ್ದಾಳಲ್ಲ, ನನ್ ಬದಲಾಗಿಲ್ಲ ಅನ್ನೋದೇನಾದ್ರೂ ಇವಳಿಗೆ ಗೊತ್ತಾಗ್ಬಿಡ್ತಾ? ಮೃದುಲ, ಅದು ಗೊಂಬೆ ತುಂಬಾ ಮುದ್ದಾಗಿತ್ತಲ್ಲ, ಅದಕ್ಕೆ ಕೈಯಲ್ಲಿ ಎತ್ಕೊಂಡು ಒಂದ್ಸಲ ನೋಡೋಣ ಅಂತ ತಗೊಳ್ತಿದ್ದೆ. ಪಟ್ಟಕ್ಕಿಟ್ಟಿರೋ ಗೊಂಬೆನ 9 ದಿನದವರೆಗೂ ಕದಲ್ಸ್ಬಾರ್ದು ಅಂತ ಅತ್ತೆ ಹೇಳಿದಾರಲ್ವಾ? ಓ ಹೌದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ ನೋಡು, ಹಾಳಾದ ಮರುವು ಅದಕ್ಕೆ ನಾಟ್ಕ ಆಡಿದ್ ಸಾಕು. ಮನ್ಸಲ್ಲಿ ವಿಷ ಇಟ್ಕೊಂಡು ಇನ್ನೂ ಎಷ್ಟು ದಿನ ಮುಖವಾಡ ಹಾಕೊಂಡು ಓಡಾಡ್ತೀರಾ? ಹ, ನಿಮ್ಮ ನಾಟಕ ಹೆಚ್ಚು ದಿನ ನಡೆಯಲ್ಲ, ಮುಖವಾಡ ಹೆಚ್ಚು ಬಾಳ್ಕೆ ಬರಲ್ಲ, ತಿಳ್ಕೊಳ್ಳಿ. ಓಹೋ, ನಿನಗ್ ಗೊತ್ತಾಗೋಯ್ತಾ? ಭಲೆ ಜಾಣೆ ಕಣೆ ನೀನು. ಅದ್ ಹೇಗೋ ಕಂಡು ಹಿಡಿದ್ಬಿಟ್ಟೆ ಅಲ್ವಾ? ಪ್ರಳಯಾಂತಕ್ಕೆ ಬಿಡೆ ನೀನು. ಯಾಕೆ ಹೀಗ್ ಮೋಸ ಮಾಡಿದ್ರಿ ನೀವು? ಬದಲಾವಣೆ ಅನ್ನೋ ನಾಟಕ ಯಾಕೆ? ನಿಮ್ಮನೆಯವ್ರನ್ನ ನೀವೇ ಯಾಕೆ ಏಮಾರಿಸ್ತಾ ಇದ್ದೀರಾ? ನಮ್ಮನೆಯವರನ್ನಲ್ಲ, ನಮ್ಮನೆಯವರೆಲ್ಲ ನಿನ್ನ ಸೊಸೆ ಅಂತ ಒಪ್ಕೊಂಡು ನನ್ನನ್ನು ಯಾಮಾರಿಸ್ಲಿಲ್ವೇನೆ? ನೀವೀಗ ಹಳೆ ಮಂಗಳ ಅಲ್ಲ ಅಂತ ಎಲ್ಲರೂ ನಂಬಿದ್ದಾರೆ, ಖುಷಿಯಲ್ಲಿದ್ದಾರೆ. ಆದ್ರೆ ನೀವ್ ಬದಲಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋಬಹುದು ಯೋಚನೆ ಮಾಡಿದೀರಾ? ಅತ್ತೆ ಮಾವಂಗ ಆಗೋ ಆಘಾತ ಎಂಥದ್ದು ಅಂತ ನಿಮಗ್ ಗೊತ್ತಾ? ಯಾರಿಗೆ ಛೀ ಅಂತ ಇದ್ಯಾ? ಹೆಂಗೆ ಇದೆ ಮೈಗೆ? ಸಾಕು, ನಿಮಗಿಲ್ ಯಾರು ಹೆದರ್ಕೊಳ್ಳಲ್ಲ. ಕೆಟ್ಟವರಾಗಿದ್ದು ಕೆಟ್ಟದ್ ಮಾಡಿದ್ರು, ಒಳ್ಳೆಯವ್ರ ಥರ ನಟಿಸಿ ಕೆಟ್ಟದ್ ಮಾಡಿದ್ರು ಅದು ತಪ್ಪೆ, ಅದಕ್ಕೆ ಶಿಕ್ಷೆ ಆಗೆ ಆಗತ್ತೆ, ದೇವ್ರ ನೋಡ್ಕೋತಾನೆ. ಏನು ಮಾಡೋಕ್ಕಾಗದೆ ಇರೋರ ಹಣೆ ಬರಹನೇ ಇಷ್ಟು. ದೇವ್ರ ನೋಡ್ಕೊಳ್ತಾನೆ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಡ್ತೀರಾ? ನಿನ್ನ ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು ಕಣೆ. ನೀನು ಈ ಮನೆಗೆ ಬಂದಾಗಲೇ ನಿನ್ನನ್ನು ಹೊಸ್ಕಾಕ್ಬಿಡ್ಬೇಕಾಗಿತ್ತು. ಆಗ ನಾನು ನಿಧಾನ ಮಾಡಿದ್ದಕ್ಕೆ ಈಗ ನೀನು ಪಾರ್ತಿ ನಿಮ್ಮ ಗಿಡದ ಥರ ನಮ್ಮ ಮನೆ ತುಂಬ ಬೆಳ್ಕೊಂಡ್ಬಿಟ್ಟಿದ್ಯಾ. ಲೇ ಮೃದುಲ, ಈಗಲೂ ಕಾಲ ಮಿಂಚಿಲ್ಲ ಕಣೆ. ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸ್ತೀನಿ ಕಣೆ, ಅದೇ ನನ್ನ ಗುರಿ. ಅದು ನಿಮ್ಮಿಂದ ಸಾಧ್ಯನೇ ಇಲ್ಲ. ನಾನು ಈ ಮನೆ ಸೊಸೆ, ನಾನು ಸಾಯೋವರೆಗೂ ಇಲ್ಲೇ ಇರ್ತೀನಿ. ಆದ್ರೆ ನೀವು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗ್ನವ್ರು, ಆಚೆ ಹೋಗೋದಿದ್ರೆ ನೀವು ಹೋಗ್ತೀರೇ ಹೊರತು ನಾನು ಹೋಗಲ್ಲ. ಲೇ, ನಾನು ಯಾಕೆ ಆಚೆ ಹೋಗ್ತೀನಿ? ರಾಘವನ್ ಬದುಕಿಂದ ನಿನ್ನನ್ನು ತೊಲಗಿಸ್ಬೇಕು ಅಂತ ಹಠ ಹಿಡ್ದಿದ್ದೀನಿ. ನಾನು ನನ್ನ ಉದ್ದೇಶ ಎರಡೂ ಕೂಡ ಒಂದೇ ಒಂದು ಇಂಚು ಕೂಡ ಈ ಮನೆಯಿಂದ ಕದಲಲ್ಲ ಕಣೆ. ನನ್ನ ರಾಘವನ ದೂರ ಮಾಡೋದಕ್ಕೆ ನಿಮ್ಮಿಂದ ಅಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನೀವು ನಿಮ್ಮ ಸ್ವಾರ್ಥಕ್ಕೆ ಈ ಮನೇಲಿದ್ದೀರಾ, ಆದರೆ ನಾನು ಭಕ್ತಿ ಪ್ರೀತಿಯಿಂದ ಈ ಮನೇಲಿ ಬಾಳ್ತಾ ಇದ್ದೀನಿ. ನನ್ನ ಪಾಲಿಗೆ ಈ ಕಸ್ತೂರಿ ನಿವಾಸ ದೇವಸ್ಥಾನ, ನಮ್ಮತ್ತೆ ನನಗೆ ದೇವ್ರು. ದೇವ್ರು ಭಕ್ತರನ್ನ ಯಾವತ್ತೂ ದೂರ ಮಾಡಲ್ಲ, ನೆನ್ಪಿರ್ಲಿ. ನಿನ್ನ ಪಾಲಿನ ದೇವ್ರೇ ನಿನಗೆ ರಾಕ್ಷಸಿಯನ್ನಾಗಿ ಮಾಡ್ತಾಳೆ ಈ ಸರ್ವ ಮಂಗಳ. ಇದು ನನ್ನ ಚಾಲೆಂಜು ಕಣೆ. ದೇವ್ರು ಯಾವತ್ತೂ ರಾಕ್ಷಸರಾಗಲ್ಲ, ಆ ದೇವ್ರು ನಿಮ್ಮಂತ ರಾಕ್ಷಸರನ್ನ ಸಂಹಾರ ಮಾಡ್ತಾನೆ. ಆಗ್ಲೇ ಏನೋ ಹೇಳಿದ್ರಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗಲ್ಲ
ಅದಕ್ಕೆ ದೇವ್ರ ಮೇಲೆ ಹಾಕ್ಬಿಟ್ಟೆ ಅಂತ. ರಾಕ್ಷಸರನ್ನ ದೇವ್ರೇ ನೋಡ್ಕೋಬೇಕು, ಅದಕ್ಕೆ ದೇವ್ರ ಮೇಲೆ ಹಾಕಿದ್ ನಾನು. ನೋಡ್ತಾ ಇರಿ, ನಿಮ್ಮ ಈ ದುಷ್ಟತನನ್ನ, ದುರಾಲೋಚನೆನ ತಾಯಿ ಚಾಮುಂಡೇಶ್ವರಿನೇ ಸರ್ವನಾಶ ಮಾಡ್ತಾಳೆ, ನನಗೆ ಶ್ರೀರಕ್ಷೆ ಆಗ್ತಾಳೆ. ಜೀವನನ ಹೀಗೆ ಅಲ್ಲೋಲ ಕಲ್ಲೋಲ ಮಾಡ್ತಿದ್ಯಾ? ಯಾರನ್ನ ಈ ಜನ್ಮದಲ್ಲಿ ನೋಡಬಾರ್ದು ಅನ್ಕೊಂಡಿದ್ನೋ ಅವನ್ನ ಕಣ್ಮುಂದೆ ತಂದು ನಿಲ್ಲಿಸ್ದ್ಯಾ? ಯಾರ ಹೆಸರನ್ನ ನನ್ನ ಬದುಕಿನಲ್ಲಿ ಇನ್ ಮುಂದೆ ಕೇಳಬಾರ್ದು ಅನ್ಕೊಂಡೋ ಅದನ್ನ ಮತ್ತೆ ಕಿವಿಗೆ ಬೀಳಿಸ್ದೆ? ಯಾವ ಮನೇನ ನೆನಪಿಸ್ಕೋಬಾರ್ದು ಅನ್ಕೊಂಡು ಈಗ ಅಲ್ಲಿಗೆ ಹೋಗೋ ತರ ಮಾಡ್ತಿದ್ಯಾ? ಇದೇನು ನೀ ನೋಡ್ತಿರೋ ಪರೀಕ್ಷೆನಾ, ಅಥವಾ ಬದಲಾಯಿಸಕ್ಕಾಗದೆ ಇರೋ ಹಣೆ ಬರನ? ನನಗೇನಾದ್ರೂ ಆಗ್ಲಿ ದೇವ್ರೆ, ಆದ್ರೆ ಮಾಧುರಿ ಕಣ್ಣೀರ್ ಹಾಕೋದನ್ನ ನನ್ನ ಕೈಲಿ ನೋಡೋದಿಕ್ಕಾಗೋದಿಲ್ಲ. ಅವಳಿಗೋಸ್ಕರನೇ ಇರೋದು ಈ ಜೀವ. ಅವಳೇ ನೊಂದ್ಕೊಂಡು ಬದುಕೋ ಹಾಗಿದ್ರೆ ಹೇಗೆ ಉಳಿಯುತ್ತೆ? ಮಾಧುರಿಗೆ ಏನು ತೊಂದರೆ ಆಗಲ್ಲ ಅಲ್ವಾ? ಅವಳಿಗೆ ಅವಳ ಮಗಳು ಸಿಕ್ಕಿ ಮಾಧುರಿನ ಆ ಮಗಳು ಒಪ್ಕೊಂಡು ಅವರಿಬ್ರು ಒಂದಾಗ್ಬಿಟ್ರೆ ನೆಮ್ಮದಿಯಿಂದ ಪ್ರಾಣ ಬಿಟ್ಬಿಡ್ತೀನಿ. ಅಲ್ಲಿ ತನಕ ನನ್ನ ಉಳಿಸು. ಮಾಧುರಿನ ಈ ರೀತಿ ನೋಡಕ್ಕೆ ನನಗಿಷ್ಟ ಇಲ್ಲ. ನನಗೆ ಧೈರ್ಯ ಕೊಡು ದೇವ್ರೆ. ಆ ಮನೆ ಹಾಳ ಯಾವ ಅನಾಹುತನೂ ಮಾಡದೆ ಇರಾಗಿ ನೋಡ್ಕೊ. ಏನಮ್ಮ ಮೃದುಲ? ಏನಾಯ್ತು ಇವಳಿಗೆ? ಅಮ್ಮ ನೆನಪೇನಾದ್ರೂ ಆಯ್ತಾ? ಓ, ಹಬ್ಬ ಅಲ್ವಾ, ತಾಯಿ ನೆನಪು ಕಾಡೋದು ಸಹಜನೇ. ಅಳ್ಬೇಡ ಮೃದುಲ. ಯಾಕಂದ ಅಮ್ಮ ನೆನಪಾಗ್ತಿದ್ಯಾ? ಅದು ಮಂಗಳಕ್ಕೆ. ಓಹ್, ಬೊಂಬೆ ಕಾಣಿಸ್ತಾ ಇರೋ ವಿಷಯ ಹೇಳ್ತಾ ಇದೀಯಾ? ನೊಂದ್ಕೋಬೇಡಮ್ಮ, ನೀನು ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ಮಂಗಳನೂ ಅರ್ಥ ಮಾಡ್ಕೊಳ್ತಾಳೆ. ಎಲ್ಲರ ಗೊಂಬೆಗಳು ಇರುವಾಗ ಅದೆಲ್ಲೋ ಒಂದು ಗೊಂಬೆ ಮಿಸ್ ಆಗಿರುತ್ತೆ. ಅವಳು ಆ ಥರ ಮಾತಾಡಿದ್ದಕ್ಕೆ ನೀನು ನೊಂದ್ಕೋಬೇಡಮ್ಮ. ಈಗ ಸಹಜವಾಗಿ ಎಲ್ಲರೂ ಗೊಂಬೆಗಳಿರುವಾಗ ತನ್ನ ಗೊಂಬೆ ಮಾತ್ರ ಇಲ್ಲದೆ ಇರುವಾಗ ಎಂಥವ್ರಿಗೂ ನೋವಾಗುತ್ತಲ್ವಾ? ಅದಕ್ಕೆ ಅವಳು ಹಾಗೆ ಮಾತಾಡಿದಾಳಷ್ಟೇ. ಅದು ಬಿಟ್ಟು
ಅವಳಿಗೆ ನಿನ್ನ ಮೇಲೆ ಯಾವ ಬೇಸರನೂ ಇಲ್ಲ. ಪಾಪ, ಅತ್ತೆ ಮಂಗಳ ಅವ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಸತ್ಯ ಗೊತ್ತಾದ್ರೆ ಎಷ್ಟು ನೊಂದ್ಕೋಬಹುದು. ನನಗೊಂದು ಭಯ ಮೃದುಲ, ಅಮೃತ ತೀರ್ಕೊಂಡಾಗಿಂದ ಮಂಗಳ ಮನಸ್ಸು ತುಂಬಾ ಸೂಕ್ಷ್ಮ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕೂ ತುಂಬಾ ನೊಂದ್ಕೋತಾಳೆ, ಬೇಗ ಪ್ರತಿಕ್ರಿಯೆ ಮಾಡ್ತಾಳೆ. ತನ್ನನ್ನು ಎಲ್ಲರೂ ಒಂಥರ ಬೇರೆನೇ ಈ ರೀತಿ ನೋಡ್ತಿದ್ದಾರೇನೋ ಅಂತ ಅನ್ಕೋತಾಳೆ. ತಾನು ಬದಲಾಗಿರೋದ್ರ ಬಗ್ಗೆ ಇನ್ನೂ ಯಾರಿಗಾದ್ರೂ ನನ್ನ ಬಗ್ಗೆ ಅನುಮಾನ ಇದೆಯೇನೋ ಅನ್ಕೋತಾಳೆ. ಆ ಆತಂಕ ಅವಳನ್ನ ಹೆಚ್ಚು ಕಾಡ್ತಾ ಇದೆ. ಅದಕ್ಕೆ ಎಲ್ಲರೂ ತನ್ನನ್ನು ಹೊರಗಿಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ. ಆ ತಾಯಿ ದುರ್ಗಾ ಪರಮೇಶ್ವರಿ ದಯದಿಂದ ಅವಳು ಯಾವತ್ತೂ ಹೀಗೆ ಇರಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕುಟುಂಬ ಅಂದಮೇಲೆ ಬಂದೇ ಬರುತ್ತೆ. ಆದರೆ ಚಿಕ್ಕ ಚಿಕ್ಕ ವಿರಸಗಳು ಯಾವತ್ತೂ ಈ ನನ್ನ ಕಸ್ತೂರಿ ನಿವಾಸಕ್ಕೆ ಬಿರುಕನ್ನ ಮೂಡಿಸ್ಬಾರ್ದಮ್ಮ. ಆ ಜವಾಬ್ದಾರಿ ನಿಂದು. ಮೃದುಲ, ಮಂಗಳನಿಂದ ಏನಾದರೂ ತಪ್ಪಾದರೆ ಅಥವಾ ಮಂಗಳಿಗೆ ನೋವಾಗೋಂಥ ಘಟನೆಗಳೇನಾದರೂ ನಡೆದ್ರೆ ಅದನ್ನು ಮುಂದುವರಿಯೋಕೆ ಬಿಡಬೇಡಮ್ಮ. ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ಈ ನನ್ನ ಕೂಡು ಕುಟುಂಬದಲ್ಲಿ ಮತ್ತೆ ಕವಲುಗಳನ್ನ ನೋಡೋ ಶಕ್ತಿ ನನಗಿಲ್ಲಮ್ಮ. ಅದಕ್ಕೆ ನಿನಗೆ ಈ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿರೋ ಥರ ನೀನೇ ಕಾಪಾಡ್ಕೋಬೇಕು. ಅತ್ತೆ, ದಯವಿಟ್ಟು ಈ ರೀತಿ ಹೇಳಿ ನನ್ನ ಕಟ್ಟಾಕ್ಬೇಡಿ. ಒಳ್ಳೆಯವ್ರ ಜೊತೆ ಕೂಡಿ ಬಾಳ್ಬೋದು, ಬದಲಾಗೋ ಮನಸ್ಸಿರೋರ ಜೊತೆ ಹೊಂದ್ಕೊಂಡಿರ್ಬೋದು, ಆದರೆ ಒಳ್ಳೆಯವರಾಗಿ ಬದಲಾಗಿದ್ದೀವಿ ಅಂತ ನಂಬಿಸೋ ಕೆಟ್ಟವ್ರ ಜೊತೆ ಹೇಗತ್ತೆ ಒಗ್ಗಟ್ಟನ್ನು ಉಳಿಸ್ಕೊಳ್ಳೋದು? ಯಾಕಮ್ಮ ಸುಮ್ಮನೆ ಇದೆಯಾ? ನನ್ನ ಮಾತು ನಡೆಸ್ಕೊಡ್ತೀಯ ಅಲ್ವಾ? ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಈ ಮನೆ ಸಂತೋಷನ ಅಳಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಕುಟುಂಬ ಒಗ್ಗಟ್ಟಾಗಿರುತ್ತೆ. ಈ ಒಗ್ಗಟ್ಟಿಗೆ ಆ ದೇವರೇ ಕಾವಲಾಗ್ತಾನೆ. ನನ್ನ ಕೆಟ್ಟವಳನ್ನಾಗಿ ಮಾಡೋಕ್ಕೆ ಈ ಮೃದುಲನ ಕೈಲಿ ಸಾಧ್ಯನೇ ಇಲ್ಲ. ಬಚಾವಾಗ್ಬಿಟ್ಟೆ ನಾನು. ಅಯ್ಯೋ ದೇವ್ರೆ, ಈಗ ನಾನು ಏನ್ ಮಾಡ್ಲಿ? ಅವನು ಬಂದಿರ್ತಾನ ಇಲ್ಲ? ಅವನು ಇಷ್ಟು ಬೇಗ ಬಂದಿರಲ್ಲ. ಇದೇ ಕಸ್ತೂರಿ ನಿವಾಸನ ಅಥವಾ ನನಗೆ ಹೆದರ್ಸಕ್ಕೆ ಸುಳ್ಳ ಡ್ರೆಸ್ ಏನಾರು ಕಳಿಸಿದನ? ಕಸ್ತೂರಿ ನಿವಾಸ ಅನ್ನೋ ಅಧ್ಯಾಯ ಇವತ್ತಿನಿಂದ ಆರಂಭ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ.
ಹಾಗಿದ್ರೆ ಎಲೆ ಮರೆಯಲಿದ್ದ ಕಾಯಿಗಳೆಲ್ಲ ಬೆಳಕಿಗೆ ಬರೋ ಸಮಯ ಬಂದೇ ಬಿಡ್ತಾ. ಆಗ ಬೀಸಿರೋ ಬಿರುಗಾಳಿ ಅಬ್ಬರಕ್ಕೆ ಧೂಳು ಮುಚ್ಚಿರೋ ಪಾತ್ರೆಗಳೆಲ್ಲ ಈಗ ಆಕಾಶದಿಂದ ಬೀಳ್ತಿರೋ ಮಳೆಗೆ ಒಂದೊಂದಾಗಿ ಆಚೆ ಬರೋ ಕಾಲ ಶುರುವಾಗೋಯ್ತಾ. ಕಸ್ತೂರಿ ನಿವಾಸ ಅನ್ನೋ ಗ್ರಂಥದ ಒಂದೊಂದು ಪುಟಗಳಲ್ಲಿ ಆಗ ನಡೆದಿರೋ ಒಂದೊಂದು ಘಟನೆಗಳು ಇನ್ಮುಂದೆ ಮರುಕಳಿಸ್ತಾ ಹೋಗುತ್ತೆ. ಮರವನ್ನ ಹೊದ್ದು ಮಲಗಿರೋ ನೆನಪುಗಳು ಪೊರೆ ಕಳ್ಚಿಕೊಳ್ಳುತ್ತೆ. ಇನ್ಮುಂದೆ ಸುರಿಯೋ ಮಳೆನ ನಿಲ್ಸೋಕ್ಕಾಗಲ್ಲ. ಬೀಸೋ ಬಿರುಗಾಳಿನ ತಡೆಯೋಕ್ಕೂ ಆಗಲ್ಲ. ಕಾಲಾಯಿ ತಸ್ಮೇ ನಮ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನಾನು. ಈ ಪರಿಸ್ಥಿತಿ ನನ್ನನ್ನ ಸುಮ್ಮನಿರೋ ಹಾಗೆ ಮಾಡ್ಬಿಡ್ತಾ. ಯಾಕೋ ಎಲ್ಲ ನನ್ನ ಕೈ ಮೀರೋದಾಗೆ ಭಾಸ ಆಗ್ತಿದೆ. ಆ ದೇವರು ನನ್ನ ಕೈ ಬಿಟ್ಟ ಹಾಗೆ ಭಯ ಆಗ್ತಿದೆ. ಆ ಪಾಪಿ ಇನ್ನ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ಮನೆ ಇಷ್ಟು ಶಾಂತವಾಗಿದೆ. ಹಲೋ, ಕಸ್ತೂರಿ ನಿವಾಸ. ಯಾರು? ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಅನ್ನಪೂರ್ಣ ಅಂತ, ಆಶ್ರಮದಿಂದ ಬಂದಿದ್ದೀನಿ. ಕಸ್ತೂರಿ ಟೆಕ್ಸ್ಟೈಲ್ ಓನರ್ ಪಾರ್ವತಿಯವ್ರನ್ನ ನೋಡಬೇಕಾಗಿತ್ತು. ನಮಸ್ಕಾರಮ್ಮ, ನಾನೇ ಪಾರ್ವತಿ, ಹೇಳಿ. ಅಮ್ಮ, ಯಾಕೆ ಹಿಂಗೆ ನೋಡ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಅದು ನಿಮ್ ಜೊತೆ ಸ್ವಲ್ಪ ನಾನು ಮಾತಾಡ್ಬೇಕಾಗಿತ್ತು. ಅದಕ್ಕೇನಂತೆ, ಬನ್ನಿ ಕೂತ್ಕೊಳ್ಳಿ. ಸತ್ಯಭಾಮ ನಾಗ್ವೇಣಿ, ನೀವಿಲ್ಲಿ? ನಿಮ್ಗೆ ನಾಗ್ವೇಣಿ ಸತ್ಯಭಾಮ ಹೇಗ್ ಗೊತ್ತು?
ಸತ್ಯ ಅತ್ತೆ, ಇವ್ರ ನಿನಗೆ ಮೊದ್ಲೇನೆ ಗೊತ್ತಾ? ಹೌದು ಅತ್ತೆ, ಇವ್ರನ್ನ ಯಾರು ಅನ್ಕೊಂಡ್ರಿ, ತಾಯಿ ಮಡಿಲು ಆಶ್ರಮದವರು, ಅದನ್ನ ಇವರೇ ನಡೆಸ್ತಿರೋರು. ಹೌದಮ್ಮ. ಸತ್ಯಬಮ್ಮ, ನೀವಿಬ್ರು? ಇವರಿಬ್ರು ನನ್ನ ಸೊಸೆ ಅಂದ್ರು. ಹಾಗಿದ್ರೆ ಮೃದುಲಾ? ಅವಳು ನನ್ನ ಕಿರಿ ಸೊಸೆ.